ದೇಶ ಸಹಕಾರಿ ಸಂಘ ಇದರ 32ನೇ ಆತ್ಮಶಕ್ತಿ ವಿದೋದ್ದೇಶ ಸಹಕಾರಿ ಸಂಘ ಇದರ 32ನೇ ನೂತನ ಪಕ್ಷಿಕೇರಿ ಶಾಖೆಯ ಉದ್ಘಾಟನೆಯನ್ನು ನೆರವೇರಿಸಿದ ಸನ್ಮಾನ್ಯ ಶ್ರೀ ಉಮನಾಥ್ ಎ ಕೋಟ್ಯಾನ್ ಇವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಪರಮೇಶ್ವರ ಪೂಜಾರಿ ಇವರು ಸಹಕಾರಿ ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನೆರವೇರಿಸಿದ ಅತಿ ವಂದನೀಯ ಗುರುಗಳು ಮೇಲ್ವಿನ್ ನೊರನ್ನ ಧರ್ಮಗುರುಗಳು ಸಂತ ಜುದರ ಪುಣ್ಯಕ್ಷೇತ್ರ ಪಕ್ಷಿಕೆರೆ ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಸೀತಾರಾಮ್ ಎನ್ ಇವರು ಸಹಕಾರಿ ಶಾಲು ಹೊದಿಸಿ ಹೂ ನೀಡಿ ಸ್ವಾಗತ. ಭದ್ರತಾ ಕೋಶವನ್ನು ಉದ್ಘಾಟಿಸಿದ ಶ್ರೀ ಕೆ ಸೀತಾರಾಮ್ ಶೆಟ್ಟಿ, ಆಡಳಿತ ಮೊಕ್ತೇಸರರು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸುರಗಿರಿ ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ರಮಾನ ಸನಿಲ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಿಂಗೆ ಚಾಲನೆ ನೀಡಿದ ಶ್ರೀ ಮಯ್ಯಾದಿ ಅಧ್ಯಕ್ಷರು ಕೆಂಬ್ರಾಲ್ ಗ್ರಾಮ ಪಂಚಾಯಿತಿ ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಚಂದ್ರಹಾಸ್ ಮರುಳಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪತ್ರ ಬಿಡುಗಡೆಗೊಳಿಸಲಿರುವ ಶ್ರೀ ನವೀನ್ ಅರಿಪಾದೆ ಅಧ್ಯಕ್ಷರು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟ್ರಿ ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾದ ಶ್ರೀ ಗೋಪಾಲ್ ಎಂ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಮುದ್ರಾಂಕ ಸೇವೆಗೆ ಚಾಲನೆ ನೀಡಲಿರುವ ಶ್ರೀ ಧನಂಜಯ ಶೆಟ್ಟಿಗಾರ್ ಸಮಾಜ ಸೇವಕರು ಪಕ್ಷಿಕೇರಿ ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ಸಲಹೆಗಾರರಾದ ಶ್ರೀ ಅಶೋಕ್ ಕುಮಾರ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಆವರ್ತನ ಠೇವಣಿಗೆ ಚಾಲನೆ ನೀಡಲಿರುವ ಶ್ರೀ ಎಚ್ ವಸಂತ್ ಬೆರ್ನಾಡ್ ಅಧ್ಯಕ್ಷರು ಪ್ರಿಯದರ್ಶಿನಿ ಸಹಕಾರ ಸಂಘ ನಿಯಮಿತ ಹಳೆ ಅಂಗಡಿ ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ಏಜಮ್ ಆಗಿರುವ ಶ್ರೀ ವಿಶ್ವನಾಥ್ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಚಾಲನೆ ನೀಡಲಿರುವ ಶ್ರೀಮತಿ ಕಸ್ತೂರಿ ಪಂಜ, ಮಾಜಿ ಉಪಾಧ್ಯಕ್ಷರು, ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಘದ ಹಿರಿಯ ಶಾಖಾಧಿಕಾರಿಯಾದ ಶ್ರೀಮತಿ ಹರಿಣಾಕ್ಷಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಧ್ಯಕ್ಷತೆಯನ್ನು ವಹಿಸಿದಂತಹ ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಅಧ್ಯಕ್ಷ ಸಹಕಾರಿ ಸಂಘ ನಿಯಮಿತ ಮಂಗಳೂರು ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಶ್ರೀನಿವಾಸ್ ಕೋಟ್ಯಾನ್ ಕಟ್ಟಡದ ಮಾಲೀಕರು ಇವರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಸಂಘದ ಉಪಾಧ್ಯಕ್ಷರಾದ ಶ್ರೀ ನೇಮಿರಾಜ್ ಪಿ, ಸಂಘದ ಯಜಮಾದ ಶ್ರೀ ವಿಶ್ವನಾಥ್ ಇವರು, ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರಿಗೂ, ಸದಸ್ಯರಿಗೂ, ಗ್ರಾಹಕರಿಗೂ, ಛಾಯಾಗ್ರಾಹಕರಿಗೂ, ಮಾಧ್ಯಮ ಮಿತ್ರರಿಗೂ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರ ಸಂಘ ಪಡೀಲು ಮಂಗಳೂರು, ಇದರ 32ನೇ ನೂತನ ಶಾಖೆ ಪಕ್ಷಿಕೆರೆ ಶಾಖೆಯನ್ನು ಇದೀಗ ಲೋಕಾರ್ಪಣೆಗೊಳಿಸಿದ್ದೇವೆ.
ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಆತ್ಮೀಯರಾದ ಚಿತ್ತರಂಜನ್ ಬೋಳಾರ್ ಅವರೇ, ಹಾಗೆಯೇ ದೀಪ ಪ್ರಜ್ವಲನೆಯನ್ನು ಮಾಡಿದಂಥ ನನ್ನ ಆತ್ಮೀಯ ಮಿತ್ರರು, ಈ ಭಾಗದ ವಂದನೀಯ ಧರ್ಮಗುರುಗಳಾದಂಥ ಮೆಲ್ವಿನ್ ನರೋನರವರೇ, ಹಾಗೆಯೇ ಭದ್ರತಾ ಕೋಶದ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮೆಲ್ಲರ ಹಿರಿಯರು, ಮಾಲಿಂಗೇಶ್ವರ ದೇವಸ್ಥಾನ ಸುರಗಿರಿದರ ಆಡಳಿತ ಮುಕ್ತೇಶ್ವರರು ಆದಂಥ ಸೀತಾರಾಮ್ ಶೆಟ್ಟಿಯವರೇ, ಹಾಗೆಯೇ ಗಣಕೀಕೃತ ಬ್ಯಾಂಕಿಗೆ ಚಾಲನೆಯನ್ನು ಕೊಟ್ಟಂತಹ ಕೆಮ್ರಾಲ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಮಯ್ಯದ್ಯವರೇ, ಹಾಗೆಯೇ ನಿರಕುಟೇವನಿ ಪತ್ರ ಬಿಡುಗಡೆ ಮಾಡಲಿಕ್ಕೆ ಬಂದಿರತಕ್ಕಂತಹ ನವೀನ್ ಹರಿಪಾದೆಯವರೇ, ಹಾಗೆಯೇ ಈ ಮುದ್ರಾಂಕ ಸೇವೆಗೆ ಚಾಲನೆಯನ್ನು ಕೊಡಲಿಕ್ಕೆ ಬಂದಿರುವಂಥ ನನ್ನ ಆತ್ಮೀಯ ಮಿತ್ರರಾದ ಧನಂಜಯ ಶೆಟ್ಟಿಗಾರರವರೇ, ಹಾಗೆಯೇ ಆವರ್ತನ ಠೇವಣಿಗೆ ಚಾಲನೆ ನೀಡಲಿಕ್ಕೆ ಬಂದಿರತಕ್ಕಂಥ ವಸಂತ್ ಬೆರ್ನಾಡ್ರವರೇ, ಉಳಿತಾಯ ಖಾತೆಗೆ ಚಾಲನೆಯನ್ನು ಕೊಡಲಿಕ್ಕೆ ಬಂದಿರತಕ್ಕಂಥ ಸಹೋದರಿ ಕಸ್ತೂರಿ ಪಂಜಾಬರೇ, ಹಾಗೆಯೇ ಈ ಕಟ್ಟಡದ ಮಾಲಕರು ನಮ್ಮೆಲ್ಲರ ಹಿರಿಯರು ಆದಂತಹ ಶ್ರೀನಿವಾಸ್ ಕೋಟ್ಯಾನ್ರವರೇ, ಹಾಗೆಯೇ ಈ ಸಂಸ್ಥೆಯ ಉಪಾಧ್ಯಕ್ಷರು ಆತ್ಮೀಯರಾದ ನೇಮಿರಾಜ್ರವರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಂತಹ ಸಹೋದರಿ ಸೌಮ್ಯ ವಿಜಯ್ ಅವರೇ, ಹಾಗೆಯೇ ಎಲ್ಲ ನಿರ್ದೇಶಕರೇ ಜಿ ಪರಮೇಶ್ವರ ಪೂಜಾರರು, ಹಾಗೆಯೇ ಆನಂದ ಎಸ್ ಕೊಂಡಾನ, ಸೀತಾರಾಮ್ ಎನ್, ರಮಾನಾಥ್ ಸನೀಲ್ರು, ಚಂದ್ರಹಾಸ್ ಮರುಳಿಯವರು, ಮುದ್ದು ಮೂಡಬೆಳ್ಳೆಯವರು, ದಿವಾಕರ್ ಬಿ ಪಿ ಅವರು, ಗೋಪಾಲ್ರವರು, ಸಹೋದರಿ ಚಂದ್ರಾವತಿಯವರು, ಶ್ರೀಮತಿ ಉಮಾವತಿಯವರು, ಹಾಗೂ ಎಲ್ಲ ಸಲಹಾ ಸಮಿತಿಯವರು, ಮತ್ತು ಇಲ್ಲಿ ಸೇರತಕ್ಕಂಥ ಈ ಭಾಗದ ಗ್ರಾಹಕ ಬಂಧುಗಳೇ, ಉದ್ಯಮಿಗಳೇ ಮತ್ತು ಮಾಧ್ಯಮದ ಮಿತ್ರರೇ, ಇವತ್ತು ಹಣಕಾಸಿನ ವ್ಯವಸ್ಥೆ ಇಲ್ಲದೆ ಯಾವುದೇ ಕೆಲಸ ಕಾರ್ಯಗಳು ಅಥವಾ ಯಾವುದೇ ವ್ಯವಸ್ಥೆಗಳು ನಡೆಯುವುದಿಲ್ಲ, ನಮಗೆಲ್ಲರಿಗೆ ಗೊತ್ತಿದೆ. ಇವತ್ತು ದುಡ್ಡಿದ್ದರೆ ಮಾತ್ರ ದೊಡ್ಡಪ್ಪ, ಹಾಗಾಗಿ ದುಡ್ಡಿಗೆ ಇವತ್ತು ಬಹಳ ದೊಡ್ಡದಾದಂತಹ ಒಂದು ವಿಶೇಷವಾದಂತಹ ಒಂದು ಗೌರವ ಇದೆ ಅಂತ ನಾನು ಭಾವಿಸ್ತೇನೆ. ದುಡ್ಡಿದ್ದವನ ಹತ್ರ ಇವತ್ತು ಏನನ್ನು ಮಾಡಿಸ್ಬೋದು ಅಥವಾ ದುಡ್ಡಿದ್ದರೆ ಏನನ್ನು ಮಾಡ್ಬೋದು ಎಂಬ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿದೆ. ಇವತ್ತು ವ್ಯವಹಾರಗಳು ಹೇಗೆ ಬೆಳೀತದೆ ಅಂತ ಹೇಳಿದರೆ ಇಂಥ ಒಂದು ಸಂಸ್ಥೆಗಳಿಂದ, ಬ್ಯಾಂಕಿಂಗ್ ಸಂಸ್ಥೆಗಳಿಂದ. ನಾನು ಧನಂಜಯ ಶೆಟ್ಟಿಗಾರರವರಿಗೆ ಹೇಳಿದೆ ಸ್ವಲ್ಪ ದುಡ್ಡು ಇಡಿ ಅಂತ, ನಾನು ಲೋನ್ ತೆಗೆಯುತ್ತೇನೆ ಅಂತ ಹೇಳಿದರು. ಬಹುಶಃ ದುಡ್ಡು ಇಟ್ಟವರು ಅವರಿಗೆ ಬ್ಯಾಂಕೇ ಅವರಿಗೆ ಬಡ್ಡಿ ಕೊಡಬೇಕು, ಲೋನ್ ತೆಗೆದವರಿಗೆ ಅವರಿಂದಲೇ ಅದರ ಬಡ್ಡಿಯನ್ನು ವಸೂಲು ಮಾಡಿ ಬ್ಯಾಂಕ್ಗಳು ಬೆಳೀತವೆ. ಫಿಕ್ಸೆಡ್ ಡೆಪಾಸಿಟ್ ಇಡಬೇಕಾಗ್ತದೆ, ಬಹುಶಃ ಇತ್ತಂಥ ದುಡ್ಡನ್ನು ವ್ಯವಹಾರಕ್ಕಾಗಿ ಇನ್ನೊಬ್ಬರಿಗೆ ನಾವು ಕೊಡಬೇಕಾಗ್ತದೆ. ಎರಡೂ ಕಡೆಯಿಂದ ವ್ಯವಹಾರಗಳು ಕುದುರಿದಾಗ ಮಾತ್ರ ಒಂದು ಸಂಸ್ಥೆ ಬೆಳೀತದೆ ಮತ್ತು ಒಬ್ಬ ಉದ್ಯಮಿ ಬೆಳೀತಾನೆ ಅಂತ ನನ್ನ ಭಾವನೆ. ಇವತ್ತು ಆತ್ಮಶಕ್ತಿ ಕೋಆಪರೇಟಿವ್ ವಿವಿಧೋದ್ದೇಶ ಸಹಕಾರಿ ಸಂಘ ಬಹುಶಃ ಕೆಲವೇ ಕೆಲವು ವರ್ಷಗಳಲ್ಲಿ ಇವತ್ತು 32 ಶಾಖೆಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ತೆಗೆದಿದೆ. ನೂತನವಾದಂಥ ಪ್ರಧಾನ ಕಚೇರಿಯನ್ನು ಪಡೀಲ್ ಮಂಗಳೂರಲ್ಲಿ, ಸ್ವಂತ ಕಟ್ಟಡವನ್ನು, ಆಡಳಿತ ಕಚೇರಿಯನ್ನು ಕಳೆದ 2 ವರ್ಷಗಳ ಹಿಂದೆ ಲೋಕಾರ್ಪಣೆಗೊಳಿಸಿದೆ. ಇವತ್ತು ಇಷ್ಟು ವೇಗವಾಗಿ ಒಂದು ಕೋಆಪರೇಟಿವ್ ಅಥವಾ ಒಂದು ವಿವಿಧ ದೇಶ ಸಹಕಾರಿ ಸಂಘ ಬೆಳೆಯುತ್ತದೆ ಅಂತ ಹೇಳಿದರೆ ಅದರ ಆಡಳಿತ ವರ್ಗ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಗ್ರಾಹಕರ ವಿಶ್ವಾಸವನ್ನು ಗಳಿಸಿದ್ದಾರೆ ಅಂತ ಲೆಕ್ಕ. ಇವತ್ತು ಗ್ರಾಹಕರು ಈ ಬ್ಯಾಂಕಿನ ಮೇಲೆ ಇಟ್ಟಂಥ ವಿಶ್ವಾಸವನ್ನು ಆಡಳಿತ ವರ್ಗ ಮತ್ತು ಅಲ್ಲಿ ಕೆಲಸ ಮಾಡಿರತಕ್ಕಂಥ ಸಿಬ್ಬಂದಿಗಳು, ಅದು ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು, ಒಬ್ಬ ಯಾರು ಕ್ಲರ್ಕ್ ಇರ್ಬೋದು ಅಥವಾ ಅದರಿಂದ ಕೆಳಗೆ, ಪ್ರತಿಯೊಬ್ಬರೂ ಪ್ರಾಮಾಣಿಕವಾಗಿ ಬಂದಂಥ ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ಕೊಟ್ಟಾಗ ಒಂದು ಸಂಸ್ಥೆ ಬೆಳಗ್ತದೆ ಮತ್ತು ಅದು ನಾವು ಬೆಳೆಯುತ್ತೇವೆ. ಗೊತ್ತಿರಬೇಕಾದದ್ದು, ಸಂಸ್ಥೆಯ ಜೊತೆಗೆ ನಾವು ಬೆಳೆಯುತ್ತೇವೆ, ಯಾರು ಸಿಬ್ಬಂದಿಗಳು ಬೆಳೆಯುತ್ತೇವೆ, ಸಂಸ್ಥೆಯೂ ಬೆಳೆಯುತ್ತದೆ, ಹಾಗೆಯೇ ಗ್ರಾಹಕರು ಸಹ ಬೆಳೀತಾರೆ. ಆದ್ದರಿಂದ ಒಂದಕ್ಕೆ ಒಂದು ಚೈನ್ ಲಿಂಕ್ ಇದ್ದಾಗೆ ಸಂಬಂಧಗಳು ಇರುತ್ತವೆ. ಆ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿ ಮಾಡುವಂಥದ್ದು ಯಾವುದು ಅಂತ ಕೇಳಿದರೆ ನಮ್ಮ ಬಂದಂಥ ಗ್ರಾಹಕರಿಗೆ ನಗುಮುಖದ ಸೇವೆಯನ್ನು ಕೊಡುವಂಥದ್ದು. ಇವತ್ತು ಪಕ್ಷಿಗೆರೆ ಅಂತ ಹೇಳಿದ ಕೂಡಲೇ ಬಹುಶಃ ಕಿನ್ನಿಗೋಳಿಯಿಂದ ಮತ್ತೆ ಬೆಳೆಯತಕ್ಕಂಥ ಒಂದು ಗ್ರಾಮ ಇದು. ಕೆಮ್ರಾಲ್ ಗ್ರಾಮ ಪಂಚಾಯತ್ ಆದರೂ ಇವತ್ತು ಬೆಳೆಯತಕ್ಕಂಥ ಒಂದು ಒಳ್ಳೆಯ ನಗರ. ಆಚೆ ಬದಿಯಲ್ಲಿ ಹಳೆಯಂಗಡಿ, ಆಚೆ ಬದಿಯಲ್ಲಿ ಕಿನ್ನಿಗೋಳಿ, ಮಧ್ಯದಲ್ಲಿ ಪಕ್ಷಿಕೆರೆ. ಇವತ್ತು ಅನೇಕ ವಿದ್ಯಾಸಂಸ್ಥೆಗಳು, ಚರ್ಚ್ಗಳು, ದೇವಸ್ಥಾನಗಳು, ಹಾಗೆಯೇ
ವಸತಿ ಬಡಾವಣೆಗಳು ತುಂಬ ಇಲ್ಲಿ ಇದೆ. ಆದ್ದರಿಂದ ಇಲ್ಲಿ ಬಹಳ ಅಗತ್ಯತೆ ಇತ್ತು. ಆದ್ದರಿಂದ ಇವತ್ತು ನಮ್ಮ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಒಂದು ಶಾಖೆಯನ್ನು ಇಲ್ಲಿ ಪ್ರಾರಂಭಿಸಿದ್ದೇವೆ. ಖಂಡಿತವಾಗಿಯೂ ಈ ಭಾಗದ ಜನರಿಗೆ ಇದರ ಪ್ರಯೋಜನ ಸಿಗ್ತದೆ. ಈ ಭಾಗಕ್ಕೆ ಇದು ಅತಿ ಅಗತ್ಯ ಇತ್ತು ಅಂತ ನನ್ನ ಭಾವನೆ. ಆದ್ದರಿಂದ ಇವತ್ತು ನಮ್ಮ ಧರ್ಮಗುರುಗಳು ಬಹುಶಃ ಕೆಲವೇ ಕೆಲವು ದಿನ ಈ ಚರ್ಚೆಯಲ್ಲಿ ಇರ್ತಾರಂತೆ. ಇಲ್ಲದಿದ್ದರೆ ಸ್ವಲ್ಪ ದುಡ್ಡು ಜಾಸ್ತಿ ಅವರ ಹತ್ರ ನಡೆಸ್ಬೋದಿತ್ತು. ಅವರು ನಮ್ಮ ಅಲಂಗಾರಿಗೆ ಹೋಗ್ತಾರೆ, ಮೂಡುಬಿದ್ರಿಗೆ ಬರ್ತಾರೆ. ಇನ್ನೊಂದು ಇವರಿಗೆ ಪ್ರಮೋಷನ್ ಆಗಿ ದೊಡ್ಡ ಚರ್ಚೆಗೆ ಇವತ್ತು ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಕ್ಕಿದ್ದಾರೆ. ಹಾಗಾಗಿ ಬಹುಶಃ ದೊಡ್ಡ ಮೊತ್ತದ ದುಡ್ಡಿಗಿಂತಲೂ ಸಣ್ಣ ಸಣ್ಣ ಹಣಗಳು ಸೇರಿದಾಗ ಹಳ್ಳ ಹಳ್ಳ ಸೇರಿ ಕೆರೆ ಅಂತ ಹೇಳಿದ ಹಾಗೆ ಪ್ರತಿಯೊಬ್ಬರು ಸಣ್ಣ ಸಣ್ಣ ಮಟ್ಟದಲ್ಲಿ ಇಲ್ಲಿ ವ್ಯವಹಾರವನ್ನು ಕುದುರಿಸಿದಾಗ ಖಂಡಿತವಾಗಿ ಸಂಸ್ಥೆ ಮತ್ತು ನಾವು ಬೆಳೀಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿಕೊಂಡು ಬಹುಶಃ ಇನ್ನೂ ಈ ಬ್ಯಾಂಕು ಈ ಸಹಕಾರಿ ಸಂಸ್ಥೆ ಇನ್ನಷ್ಟು ಬೆಳೆಯಲಿ. ಬಹುಶಃ ಈಗಾಗಲೇ 3-4 ಕಡೆಗಳಲ್ಲಿ ಶಾಖೆಗಳನ್ನು ತೆಗೆಯಲಿಕ್ಕೆ ಇವರು ಉತ್ಸುಕರಾಗಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ಬಹುಶಃ ಇನ್ನು ಕೇವಲ ಒಂದು 4-5 ವರ್ಷದಲ್ಲಿ ನನ್ನ ಲೆಕ್ಕದಲ್ಲಿ ಇದು 100 ಶಾಖೆಗಳನ್ನು ದಾಟಿ ಮುಂದೆ ಹೋಗುವಂಥ ವೇಗವನ್ನು ನೋಡುವಾಗ ಆ ರೀತಿಯಲ್ಲಿ ಕಾಣ್ತದೆ. ಒಳ್ಳೆಯ ವೇಗದಿಂದ ಇದು ಸಾಗಲಿ, ಅಷ್ಟೇ ಒಳ್ಳೆಯ ಸೇವೆಯನ್ನು ಜನತೆಗೆ ಕೊಡಲಿ, ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ, ಹಲವಾರು ಜನರಿಗೆ ಒಂದು ಉದ್ಯೋಗವನ್ನು ಕೊಡುವುದು ಮುಖಾಂತರ ಅವರ ಜೀವನಕ್ಕೆ ಒಂದು ದಾರಿಯನ್ನು ಕಾಣಿಸುವಂಥ ಒಂದು ಒಳ್ಳೆಯ ಸಂಸ್ಥೆಯಾಗಿದೆ, ಬೆಳೆಯಲಿ, ಈ ಭಾಗದವರಿಗೆ ಒಳ್ಳೆಯ ಉತ್ತಮವಾದ ಸೇವೆಯನ್ನು ನೀಡಲಿ ಅಂತ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಕ್ಷೇತ್ರದಲ್ಲಿ ಇವತ್ತು ಇಂಥ ಒಂದು ಸಂಸ್ಥೆ ಬಂದದ್ದು ನನಗೂ ಬಹಳ ಸಂತೋಷ ಆಗಿದೆ. ಅದಕ್ಕಾಗಿ ನಮ್ಮ ಸಹಕಾರ ನಿಮಗೆ ಯಾವತ್ತೂ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಸಂಸ್ಥೆಗೆ ಶುಭವನ್ನು ಹಾರೈಸ್ತೇನೆ. ನಮಸ್ಕಾರ. ಪ್ರಜ್ವಲನೆಯನ್ನು ಮಾಡಿದ ಅತಿ ವಂದನೀಯ ಗುರುಗಳಾದ ಶ್ರೀ ಮೇಲ್ವಿನ್ ರನ್ಹಾ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳ ಹೃದಯದ ನಮನಗಳನ್ನು ಸಲ್ಲಿಸುತ್ತಾ ಇಲ್ಲಿ ವೇದಿಕೆ ಮುಂದಿರುವ ಎಲ್ಲ ಗಣ್ಯ ಅತಿಥಿಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಆತ್ಮಶಕ್ತಿ ವಿವಿಧ ದೇಶ ಸಹಕಾರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಆಡಲು ನಾನು ನಿಮ್ಮ ಮುಂದೆ ಇದ್ದೇನೆ. ಪಕ್ಷಿಕೆರೆ ಈ ಒಂದು ಪರಿಸರದಲ್ಲಿ ಮತ್ತೊಂದು ವಿವಿಧ ದೇಶ ಸಹಕಾರ ಸಂಘ ಇಲ್ಲಿ ಇವತ್ತು ತಲೆ ಎತ್ತಿದೆ. ಪಕ್ಷಿಕೆರೆ ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂಬ ಒಂದು ಖಂಡಿತ ಮುನ್ಸೂಚನೆ ಇದಾಗಿದೆ. ಇಲ್ಲಿ ಪಕ್ಷಿಕೆರೆಯಲ್ಲಿ ಕಿರಣ್ ರಾವ್ ಕಟ್ಟಿದಂಥ ಈ ಒಂದು ಕಟ್ಟಡದಲ್ಲಿ ಹಾಗೂ ಇಲ್ಲಿ 3 ಕಟ್ಟಡಗಳು ಇಚ್ಛಿಗೆ ಆಗಿದೆ. ಆ 3 ಕಟ್ಟಡಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ಬಂದಿವೆ. ಇದೊಂದು ಈ ಪಕ್ಷಿಕೆರೆಯ ಏಳಿಗೆಗೆ ಹಾಗೂ ಬೆಳವಣಿಗೆಗೆ ಸಹಕಾರಿ ಆಗುತ್ತದೆ ಎಂಬ ಭರವಸೆ ನಮಗಿದೆ. ಮನುಷ್ಯ ಜೀವನದಲ್ಲಿ ಪ್ರತಿಭೆಗಳು ಮಹತ್ವ, ಎಲ್ಲರಲ್ಲಿ ಪ್ರತಿಭೆ ಇರುತ್ತದೆ. ಆ ಪ್ರತಿಭೆ ಮುಖಾಂತರ ಮನುಷ್ಯನು ಮೇಲೇಳಲು ಬೆಳೆಯಲು ಯೋಚಿಸುತ್ತಾನೆ ಹಾಗೂ ತನ್ನಲ್ಲಿ ಅನೇಕ ಸಂಪಾದನೆಯನ್ನು ಸಂಪಾದಿಸಲು ಈ ಪ್ರತಿಭೆಯ ಮುಖಾಂತರ ಅವನು ಶ್ರಮ ಪಡುತ್ತಾನೆ. ಪ್ರತಿಭೆ ದೇವರು ಕೊಟ್ಟಂಥ ವರ. ಆ ಪ್ರತಿಭೆಯ ಮುಖಾಂತರ ಅವನು ಏಳಿಗೆಯನ್ನು ಪಡೆಯಲು ಹಾಗೂ ಅನೇಕ ಸಂಪತ್ತನ್ನು ತನ್ನದಾಗಿಸಲು ಅನೇಕ ಶ್ರಮ ಪಡಬೇಕಾಗ್ತದೆ. ಅದಕ್ಕೆ ದುಡ್ಡಿನ ಅವಶ್ಯಕತೆಯೂ ಇರುತ್ತದೆ. ಶಾಸಕರು ಹೇಳಿದರು, ದುಡ್ಡಿದ್ದವರೇ ದೊಡ್ಡಪ್ಪರಂತ. ಈಗ ದುಡ್ಡು ಇಲ್ಲದವರಿಗೆ ಯಾರೂ ಅಷ್ಟು ಮಹತ್ವ ಕೊಡುವುದಿಲ್ಲ. ದುಡ್ಡು ಗಳಿಸಬೇಕು ಎಂಬ ಆಸೆ ಪ್ರತಿಯೊಬ್ಬ ಮನುಷ್ಯರಿಗೆ ಇದೆ. ಅದು ತನ್ನ ಪ್ರತಿಭೆಯ ಮುಖಾಂತರ ಗಳಿಸಲು ಮನುಷ್ಯ ಹರಸಾಹಸ ಪಡುತ್ತಾನೆ. ಅದಕ್ಕೆ ಸಹಕಾರ ಅತಿ ಅಗತ್ಯ. ಅವರಿಗೆ ಸಹಕಾರ ಕೊಡುವಂಥ ಅನೇಕ ಸಹಕಾರ ಸಂಘಗಳು ಮನುಷ್ಯನ ಪ್ರತಿಭೆಗೆ ತಕ್ಕಂತೆ ತನ್ನ ಸಹಕಾರವನ್ನು ನೀಡುತ್ತಾ ಬಂದಿವೆ. ಇವತ್ತು ಆತ್ಮಶಕ್ತಿ ಇಂಥದೇ ಒಂದು ಸಹಕಾರವನ್ನು ನೀಡಲು ಇಲ್ಲೊಂದು ಶಾಖೆಯನ್ನು ಇವತ್ತು ತೆರೆದಿದ್ದಾರೆ. 32ನೇ ಈ ಶಾಖೆ ಇಲ್ಲಿ ಪಕ್ಷಿಕೆರೆ ವಠಾರದಲ್ಲಿ ಇರುವಂಥ ಪ್ರತಿಯೊಬ್ಬ ಪ್ರಜೆಗೆ ತನ್ನ ಪ್ರತಿಭೆಯನ್ನು ಬೆಳೆಯಲು ಸಹಕಾರಿಯಾಗುವಂಥ ಒಂದು ಶಾಖೆ. ಅನೇಕ ವಿವಿಧ ಸೌಲಭ್ಯಗಳು ಇಲ್ಲಿವೆ. ಸಾಲ ಇರಬಹುದು, ಇನ್ಶೂರೆನ್ಸ್ ಇರಬಹುದು, ಹಾಗೂ ಜೀವ ವಿಮೆ, ಆರೋಗ್ಯ ವಿಮೆ ಹಾಗೂ ವಾಹನ ವಿಮೆ, ವಾಹನ ಮೇಲೆ ಸಾಲ ಇರಬಹುದು. ಇಂಥ ಒಂದು ಸಹಕಾರವನ್ನು ನೀಡಿ ತಾನೂ ಬೆಳೆಯಬೇಕು, ಜನರು ಬೆಳೆಯಬೇಕು ಎಂಬ ಒಂದು ಉದ್ದೇಶವಿಟ್ಟು ಈ ಒಂದು ಶಾಖೆಯನ್ನು ಇಲ್ಲಿ ಆರಂಭಿಸಿದ್ದಾರೆ. ಖಂಡಿತವಾಗಿಯೂ ನಿಮಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮಾತ್ರವಲ್ಲದೆ ನಿಮಗೆ ಶುಭ ಹಾರೈಸುತ್ತೇನೆ.
ನೀವು ಮಾಡುವಂಥ ಈ ಒಳ್ಳೆಯ ಕೆಲಸಗಳು ಜನರಿಗೆ ತಲುಪಲಿ, ಜನರು ನಿಮ್ಮಿಂದ ಅನೇಕ ಸವಲತ್ತುಗಳನ್ನು ಪಡೆಯಲಿ, ನಿಮ್ಮ ಮುಖಾಂತರ ಜನರ ಏಳಿಗೆಯಾಗಲಿ, ಅವರ ಉದ್ದಿಮೆ, ಅವರ ಕಸುಬು, ಅವರ ಒಂದು ಅವರಲ್ಲಿದ್ದಂಥ ಎಲ್ಲ ಪ್ರತಿಭೆಗಳು ಉಜ್ವಲವಾಗಲಿ. ಮತ್ತು ಈ ಪರಿಸರ ಮಾತ್ರವಲ್ಲ, ಇಡೀ ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಈ ಒಂದು ಸಂಘ ಆತ್ಮಶಕ್ತಿ. ಆತ್ಮಶಕ್ತಿ ಅಂದರೆ ನಮ್ಮಲ್ಲಿರುವ ಒಂದು ಆತ್ಮ, ನಮ್ಮಲ್ಲಿರುವ ಒಂದು ಪ್ರತಿಭೆ, ನಮ್ಮಲ್ಲಿರುವ ಒಂದು ಶಕ್ತಿ. ಅದು ಬೆಳೆಯಲಿ, ಅದು ಬೆಳೆಯಲಿ, ಮತ್ತು ನಮಗೆ ಅದು ಒಂದು ಜೀವನವನ್ನು ನೀಡಲಿ ಎಂಬುದಾಗಿ ಹಾರಿಸುತ್ತಾ, ನಮ್ಮ ಶಾಸಕರು ಹೇಳಿದರು 100 ಶಾಖೆಗಳು ಬೇಗ ಆಗಲಿವೆ ಹಾಗೂ ಈ ಶಾಖೆ ಉತ್ತಮವಾಗಿ ಬೆಳೆಯಲಿದೆ. ನಮ್ಮ ಲಾಕರ್ ರೂಮ್ ಓಪನ್ ಮಾಡುವಾಗ ಅಲ್ಲಿ ನಮ್ಮ ಶಾಸಕರು, ಈ ಸ್ಥಳೀಯ ಶಾಸಕರು, ಮುಲ್ಕಿ ಮೂಡಬಿದ್ರಿ ಶಾಸಕರು, ಅವರ ಕಿಸೆಯಿಂದಲೇ ಸ್ವಲ್ಪ ಹಣವನ್ನು ಅಲ್ಲಿ ಹಾಕಿದರು. ಮತ್ತು ಹೇಳಿದರು, ಶಾಸಕರಿಂದ ಹಾಕಲ್ಪಟ್ಟ ಹಣ ಖಂಡಿತವಾಗಿ ಇದು ಬೆಳೆಯಲು ಕಾರಣವಾಗುತ್ತದೆ. ಯಾಕೆಂದರೆ ನಮ್ಮ ಶಾಸಕರು ನಿಸ್ವಾರ್ಥ ಮನಸ್ಸಿನವರು, ಒಳ್ಳೆಯ ಶಾಸಕರು. ಅವರು ಅವರ ಒಂದು ದಿವ್ಯ ಹಸ್ತದಿಂದ ಹಾಕಿದಂಥ ಹಣ ಕೋಟಿಗಟ್ಟಲೆ ಹೋಗಲಿ, ಅವರು ಕೋಟಿಗಟ್ಟಲೆ ಹೋಗಲಿ. ಈ ಒಂದು ಆತ್ಮಶಕ್ತಿ, ಹಾಂ, ಕೋಟಿಯನ್ನು ಅವರು ಹಾಕಿದ್ದಾರೆ, ಕೋಟಿ ತಲುಪಲಿ ಎಂಬುದಾಗಿ ಆಶಿಸುತ್ತಾ, ಅವರಿಗೂ ನಿಮಗೂ ಎಲ್ಲನೂ ಒಳ್ಳೆಯದನ್ನು ಆಶಿಸುತ್ತಾ, ಈ ಒಂದು ಸಂಸ್ಥೆ ಬೆಳೆಯಲಿ, ಪ್ರಜ್ವಲಿಸಲಿ ಹಾಗೂ ಅನೇಕರಿಗೆ ಇದರ ಮುಖಾಂತರ ಒಳಿತನ್ನು ನೀಡಲಿ ಎಂಬುದಾಗಿ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಭಾರತ್. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸುರಗಿರಿ, ಇಲ್ಲಿನ ಆಡಳಿತ ಮೊಕ್ಕಿಸುವ ಕೆಂಬ್ರಾಲ್ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಮೈಯದ್ದಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ಈ ಪಕ್ಷಿಗೆರೆಯಲ್ಲಿ 32ನೇ ಶಾಖೆ ನಮ್ಮ ಆತ್ಮೀಯರು ಚಿತ್ತರಂಜನ್ ಅವರು ಇಲ್ಲಿ ಓಪನ್ ಮಾಡಿದ್ದಾರೆ. ನಮ್ಮ ಕೆಂಬ್ರಾಲ್ ಪಂಚಾಯತಿಯ ವಠಾರದಲ್ಲಿ ಇವತ್ತಿಗೆ 3 ಸರ್ಕಾರಿ ಸಂಘ ಇಲ್ಲಿ ತಲೆ ಎತ್ತಿ ನಿಂತಿದೆ. ಅದನ್ನು ಜನಗಳಿಗೆ ಒಳ್ಳೆಯ ಅವರಿಗೆ ಒಂದು ಒಳಿತನ್ನು ಕೊಡಲಿ ಅಂತೇಳಿ, ಮತ್ತು ಈ ಸಂಸ್ಥೆಯ ಅಧ್ಯಕ್ಷರಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರ ಬಿಡುಗಡೆಗೊಳ್ಳಲಿದೆ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ರಿಜಿಸ್ಟರ್ ಎಸ್ ಕೋಡಿ ಪಕ್ಷಿಕೆರೆ, ಇಲ್ಲಿನ ಅಧ್ಯಕ್ಷರಾದ ಶ್ರೀ ನವೀನ್ ಹರಿಪಾದೆ ಇವರು ನಿರಕು ಠೇವಣಿ ಪತ್ರ ಬಿಡುಗಡೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಂಘದ ಗ್ರಾಹಕರಾದ ಶ್ರೀ ಕುಶಲ ಎಸ್ ಈ ಸ್ಟ್ಯಾಂಪ್ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ನಮ್ಮ ನೆಚ್ಚಿನ ಶಾಸಕರೇ ಹಾಗೂ ಎಲ್ಲ ಗಣ್ಯ ಅತಿಥಿಗಳೇ, ಮುಂದಿಡತಕ್ಕಂತಹ ಎಲ್ಲ ಪ್ರೀತಿಯ ಬಂಧುಗಳೇ, ಈ ಒಂದು ಸಂಸ್ಥೆಗೆ ನಮ್ಮ ಆರಾಧ್ಯ ದೇವರಾಗಿರತಕ್ಕಂತಹ ಮಹಾಲಿಂಗೇಶ್ವರ ದೇವರು ಹಾಗೂ ಇಲ್ಲಿ ಸ್ಥಳೀಯವಾಗಿ ಆರಾಧಿಸಿಕೊಂಡು ಬಂದಿರತಕ್ಕಂತಹ ಮಹಾಗಣಪತಿಯ ಆಶೀರ್ವಾದವನ್ನು ಬೇಡುತ್ತಾ ಈ ಸಂಸ್ಥೆಗೆ ಶುಭವನ್ನು ಕೊಡ್ತಿದ್ದೇನೆ. ಬಂಧುಗಳೇ, ಇವತ್ತು ನಾವು ಈ ಪಕ್ಷಿಗೆರೆಯಲ್ಲಿ ಹುಟ್ಟಿ ಬೆಳೆದ್ರಿಂದ ಈ ಪಕ್ಷಿಗೆರೆಯಲ್ಲಿ ನಮ್ಗೆ ಇಂಥ ಬ್ಯಾಂಕ್ಗಳಾಗುವಾಗ ತುಂಬ ಸಂತೋಷವನ್ನು ಪಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ, ನಾವು ಒಂದು 10 ವರ್ಷಕ್ಕಿಂತ ಮೊದಲು ನೋಡಿದಕ್ಕಿಂತಲೂ ಇವಾಗ ನಮ್ಮ ಪಕ್ಷಿಗೆರೆ ಎಂಬ ಈ ಒಂದು ಸ್ಥಳೀಯವಾಗಿರುವಂಥ ಗ್ರಾಮ ಇವತ್ತು ಬೆಳವಣಿಗೆಯನ್ನು ಕಾಣ್ತಾ ಇದೆ. ಇದು ಬೆಳವಣಿಗೆಯನ್ನು ಕಾಣ್ತಾ ಇದೆ ಎಂಬುದರ ಒಂದು ಸುಲಕ್ಷಣ ಏನಂತ ಹೇಳಿದ್ರೆ, ಇವತ್ತು ನಮ್ಮವರಿಗೆ ಸಹಕಾರಿ ತತ್ವದಲ್ಲಿ ಬೆಳೆದು ಬಂದಿರತಕ್ಕಂತಹ 3 ಸಹಕಾರಿ ಬ್ಯಾಂಕುಗಳು ಇವತ್ತು ಬಂದಿದೆ. ನಾವು ಕೇವಲ ಒಂದು ಕೇಂದ್ರೀಕೃತವಾಗಿರತಕ್ಕಂಥ ಒಂದು ಬ್ಯಾಂಕನ್ನು ಬಿಟ್ಟರೆ ಇಲ್ಲಿ ಎಲ್ಲ ಆರ್ಥಿಕ ಸೌಲಭ್ಯಗಳಿಗೆ ಎಲ್ಲದಕ್ಕೂ ಅಲ್ಲಿ ಹೊಂದಿಕೊಂಡು ಬದುಕುವಂಥ ಸ್ಥಿತಿ ಇತ್ತು. ಆದರೆ ಈಗ ಹಾಗಲ್ಲ. ಇವತ್ತು ನಮ್ಮ ಪಕ್ಷಿಗೆರೆ ಬೆಳವಣಿಗೆಯನ್ನು ಕಾಣುವಂಥ ಈ ಸಂದರ್ಭದಲ್ಲಿ ಇಂತಹ 10 ಆರ್ಥಿಕ ಸಂಸ್ಥೆಗಳು ಪಕ್ಷಿಗೆರೆಗೆ ಬರ್ತಾ ಇತ್ತು ಅಂತ ಹೇಳಿದ್ರೆ ನಮಗೆ ಸಂತೋಷ. ಇವತ್ತು ಪಕ್ಷಿಗೆರೆಯನ್ನು ನಾವು ಕೇಂದ್ರೀಕರಿಸಿ ನೋಡುವುದಾದರೆ ಎಲ್ಲ ಕ್ಷೇತ್ರಗಳಲ್ಲೂ ಪಕ್ಷಿಗೆರೆ ಬೆಳವಣಿಗೆಯನ್ನು ಕಂಡರು. ಈಗ ರಿಯಲ್ ಎಸ್ಟೇಟ್ನ ಒಂದು ವ್ಯವಸ್ಥೆಗಳಲ್ಲಿ ನೋಡಿದರೆ ಪಕ್ಷಿಗೆರೆ ತುಂಬ ತ್ವರಿತವಾಗಿ ತನ್ನ ಹೆಜ್ಜೆಯನ್ನು ಇಡ್ತಾ ಇದೆ. ಇವತ್ತು ಸುತ್ತಮುತ್ತಿನ ಎಲ್ಲ ಕಡೆಗಳಲ್ಲಿ ನೋಡಿದರು, ಯಾರೇ ನೋಡಿದರು ಇವತ್ತೊಂದು ಪಕ್ಷಿಗೆರೆಯಲ್ಲಿ ಒಂದು ಸ್ವಂತ ಮನೆಯನ್ನು ಮಾಡಬೇಕೆಂಬಂತ ಉತ್ಸುಕತೆಯನ್ನು ತೋರಿಸ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಪೂರಕವಾಗಿ ನನ್ನ ಕೈಯಿಂದಲೇ ಒಂದು ಇವತ್ತು ಈ ಒಂದು ಈ ಮುದ್ರಾಂಕ ಒಂದು ಪತ್ರವನ್ನು ಬಿಡುಗಡೆ ಮಾಡಿದರು. ಹಾಗಾಗಿ ಎಲ್ಲ ಸೌಲಭ್ಯಗಳನ್ನು ಹೊಂದಿರತಕ್ಕಂಥ ಈ ಒಂದು ಬ್ಯಾಂಕ್ ಪ್ರಗತಿಯನ್ನು ಕಾಣಲಿ. ಪ್ರಗತಿಯನ್ನು ಕಾಣುವುದರೊಂದಿಗೆ ಇಲ್ಲಿ ನಾವು ಮೇಲ್ಗಡೆಯನ್ನು ಈ ಒಂದು ವೇದಿಕೆಯಲ್ಲಿ ಒಂದು 10 ಛತ್ರಿಯನ್ನು ಇಟ್ಟಿದ್ದಾರೆ. ಈ ಛತ್ರಿಯ ಒಂದು ಸಂಕೇತ ಏನಂತ ಹೇಳಿದ್ರೆ, ಇದು ಎಲ್ಲ ವಿಚಾರಗಳಿಗೂ ನೆರಳನ್ನು ಕೊಡಬಲ್ಲದು.
ಹಾಗಾಗಿ ಇಲ್ಲಿ ಆರ್ಥಿಕವಾಗಿ ದುರ್ಬಲರಾಗಿರುವವರಿಗೆ ಆರ್ಥಿಕ ವ್ಯವಸ್ಥೆ ಒಂದು ಆ ಒಂದು ಸೌಲಭ್ಯತೆಯ ಛತ್ರಿಯನ್ನು ಹಿಡಿಯುವುದರೊಂದಿಗೆ ಅವರಿಂದ ಸರಿಯಾದ ಒಂದು ಈ ಒಂದು ಸಂಸ್ಥೆಗೆ ಪ್ರತಿಫಲವನ್ನು ಪಡೆಯುವಂತಾಗಲಿ. ನಮ್ಮ ಶಾಸಕರು ಹೇಳಿದರು ನಾನು ಡೆಪಾಸಿಟ್ ಅಂತ, ನಾನು ಎಲ್ಲಿ ಹೋದರೂ ನಾನು ಇಷ್ಟು ಹೇಳಿದ್ರು ನಾನು ಡೆಪಾಸಿಟ್ ಇಡುವ ಮನುಷ್ಯ ಅಲ್ಲ, ನಾನು ಎಲ್ಲ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆಯುವ ಮನುಷ್ಯ. ಆದರೆ ಒಂದು ನಾನು ಸಾಲವನ್ನು ಪಡೆಗೊಂಡಂತಾದರೆ ಆ ಸಾಲವನ್ನು ನಿಗದಿತ ಸಮಯದ ಒಳಗೆ ಕಟ್ಟಿ ಆ ಬ್ಯಾಂಕಿನ ಅಭಿವೃದ್ಧಿಗೆ ಪೂರಕನಾಗುವುದರೊಂದಿಗೆ ನನ್ನ ಅಭಿವೃದ್ಧಿಯನ್ನೂ ನಾನು ಕಂಡುಕೊಂಡವ. ನಾನು ಯಾವತ್ತು ಎಲ್ಲ ಬ್ಯಾಂಕ್ಗಳಲ್ಲಿ ಹೇಳುವುದುಂಟು, ಯಾವತ್ತು ಒಬ್ಬ ಡೆಪಾಸಿಟ್ ಇಡುವ ಎಷ್ಟು ಗ್ರಾಹಕ ಎಷ್ಟು ಮುಖ್ಯವೋ ಆ ಬ್ಯಾಂಕಿಗೆ ಅದಕ್ಕಿಂತಲೂ ದುಪ್ಪಟ್ಟಾಗಿ ಸರಿಯಾಗಿ ಸಾಲವನ್ನು ಹಿಂದಿರುಗಿಸುವಂಥ ಒಂದು ಆ ಒಂದು ಗ್ರಾಹಕ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಒಂದು ಬ್ಯಾಂಕು ಬೆಳವಣಿಗೆಯನ್ನು ಕಾಣಬೇಕಾದ್ರೆ ಇದು ಸಮತೋಲನವಾಗಿ ಇಬ್ಬರನ್ನ ಒಂದು ಸರಿಯಾಗಿ ಸರಿದೂಗಿಸಿಕೊಂಡು ಹೋದಲ್ಲಿ ಮಾತ್ರ ಸಂಸ್ಥೆ ಅತ್ಯುನ್ನತವಾಗಿ ಬೆಳೆಯಬಲ್ಲದು. ಹಾಗಾಗಿ ಈ ಸಂಸ್ಥೆ ಅರ್ಹರಿಗೆ ಸಕಾಲದಲ್ಲಿ ಸರಿಯಾದ ರೀತಿಯಲ್ಲಿ ಸಾಲವನ್ನು ಕೊಡುವುದರೊಂದಿಗೆ ಸರಿಯಾದ ರೀತಿಯಲ್ಲಿ ನಾವು ಗ್ರಾಹಕರ ಮರುಪಾವತಿಯನ್ನು ಮಾಡುವುದರೊಂದಿಗೆ ಈ ಸಂಸ್ಥೆಗೆ ಬೆಳವಣಿಗೆಗೆ ಕಾರಣರಾಗುವಂತಹ ಮಾತನ್ನು ಹೇಳುತ್ತಾ ಈ ಬ್ಯಾಂಕಿಗೆ ಶುಭವನ್ನು ಕೊಡ್ತಾ ಇದೆ. ಕ್ಷೇತ್ರದ ಶಾಸಕರಾದ ಉಮನಾಥ್ ಕೋಟ್ಯಾನ್ರವರೇ, ಈ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳಾರವರೇ, ಎಲ್ಲ ನಿರ್ದೇಶನದವರೇ, ವೇದಿಕೆಯಲ್ಲಿ ಎಲ್ಲ ಗಣ್ಯರೇ, ಸಿಬ್ಬಂದಿಗಳೇ ಹಾಗೂ ಗ್ರಾಮಸ್ಥರೇ, ಪ್ರಥಮವಾಗಿ ನಾನು ಈ ಒಂದು ಆತ್ಮಹತ್ಯೆ ಸಹಕಾರ ಸಂಘದ ಆಡಳಿತ ವರ್ಗ ಹಾಗೂ ವಿಶೇಷವಾಗಿ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. 32ನೇ ಶಾಖೆಯನ್ನು ನಮ್ಮ ಈ ಪಕ್ಷಿಗೇರಿ ಪ್ರದೇಶದಲ್ಲಿ ತೆರೆದು ಈ ಗ್ರಾಮದ ಗ್ರಾಮಸ್ಥರಿಗೆ ಅನುಕೂಲ ಮಾಡಿದ್ದಕ್ಕಾಗಿ ಇವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಉಭಯ ಜಿಲ್ಲೆಗಳಲ್ಲಿ ಅಪರೂಪದ ಸಹಕಾರಿಗಳಲ್ಲಿ ಒಬ್ಬರಾದ ಚಿತ್ತರಂಜನ್ರವರು ಅತ್ಯಲ್ಪಾವಧಿಯಲ್ಲಿ ಈ ಸಂಸ್ಥೆಯನ್ನು ಬಹಳಷ್ಟು ಉತ್ತಮವಾಗಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಇವರ ಆಡಳಿತ ವರ್ಗ ಕೂಡ ಅದಕ್ಕೆ ಕಾರಣಕರ್ತರು. ಸಹಕಾರಿ ರಂಗ ಹೇಳಿದ ಕೂಡಲೇ ಈಗ ಸಮಾಜದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಸಡ್ಡು ಹೊಡೆದುಕೊಂಡು ಉತ್ತಮವಾದ ಕೆಲಸ ನಡೆಸ್ತಾ ಇದೆ. ಇಂಥ ಸಂಸ್ಥೆಗಳು ಇನ್ನಷ್ಟು ಬೆಳೆಯಬೇಕು. ಯಾಕಂದರೆ ಸಮಾಜದಲ್ಲಿ ಇಂಥ ಸಂಸ್ಥೆಗಳು ಹೆಚ್ಚು ಹೆಚ್ಚು ಆದರೆ ಉದ್ಯೋಗ ಅವಕಾಶಗಳು ಆಗಲಿಕ್ಕೆ ಅವಕಾಶ ಆಗ್ತಾ ಇದೆ. ಇಂಥ ಒಂದು ಸಂಸ್ಥೆಗಳ ಮೂಲಕ ಸಮಾಜದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಎಂಬ ಭಾವನೆ ನನ್ನದು. ಈ ಸಹಕಾರ ರಂಗ ಇನ್ನಷ್ಟು ಬೆಳೆಯಬೇಕು. ಉಭಯ ಜಿಲ್ಲೆಗಳಲ್ಲಿ ಇಂಥ ಸಹಕಾರಿ ಶಕ್ತಿಗಳು ಇನ್ನಷ್ಟು ಬಲಿಷ್ಠವಾಗಬೇಕು ಎಂದು ಹಾರೈಕೆಯೊಂದಿಗೆ ಈ ಸಂಸ್ಥೆಗೆ ಮತ್ತೊಮ್ಮೆ ನಾನು ಹಾರೈಸಿ ಶುಭ ಹಾರೈಸುತ್ತೆ. ವಂದನೆಗಳು. ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಗೌರವಣಿತ ಅಧ್ಯಕ್ಷರೇ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರತಕ್ಕಂಥ ಗೌರವಣಿತ ಈ ಭಾಗದ ಶಾಸಕರಾದ ಉಮನಾಥ್ ಕೋಟ್ಯಾನ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಣಿತ ಆಧರಣೀಯ ಬಂಧುಗಳೇ, ಸಭಾಂಗಣದಲ್ಲಿ ಸಂಪನ್ನಗೊಂಡಿರುವಂತಹ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಆತ್ಮಶಕ್ತಿ ಈ ಸಹಕಾರಿ ಸಂಸ್ಥೆ ಇವತ್ತು ಅಕ್ಷಯ ತೃತೀಯ ಶುಭ ದಿನದಂದು ಪ್ರಾರಂಭಗೊಂಡಿರುತ್ತದೆ. ಅದೇ ರೀತಿಯಲ್ಲಿ ಆತ್ಮಶಕ್ತಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಆತ್ಮಸ್ಥೈರ್ಯದಿಂದ ಆತ್ಮಸಾಕ್ಷಿಯಾಗಿ ಈ ಸಹಕಾರಿ ವ್ಯವಸ್ಥೆಯಲ್ಲಿ ತನ್ಮೂಲಕ ಸಾಲ ಪಡೆಯುವಂಥ ವ್ಯವಸ್ಥೆಯನ್ನು ಕೂಡ ಮಾಡುತ್ತಾ, ಅದೇ ರೀತಿಯಲ್ಲಿ ಡೆಪಾಸಿಟ್ ಅಥವಾ ತಾವು ಏನು ಈ ಬ್ಯಾಂಕಿಂಗ್ ವ್ಯವಸ್ಥೆಗೆ ಆರ್ಥಿಕ ವ್ಯವಸ್ಥೆಯನ್ನು ಡೆಪಾಸಿಟ್ ಮೂಲಕ ಕೂಡ ಮಾಡುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಬಹುದು. ವಿಶೇಷವಾಗಿ ಪಕ್ಷಿಕೇರೆ ಈ ಪೇಟೆಯಲ್ಲಿ ಒಂದು ಸಹಕಾರಿ ಸಂಸ್ಥೆ ಸಾರ್ವಜನಿಕರಿಗೆ ಸೇವೆಯನ್ನು ಕೊಡುವುದರ ಮುಖೇನ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿಯವರು ನಗುಮಗದ ಸೇವೆಯನ್ನು ಕೊಡುವಾಗ ವಿಶೇಷವಾಗಿ ಸಾರ್ವಜನಿಕರು ಆ ಸಹಕಾರಿ ಸಂಸ್ಥೆಗೆ ಹೆಚ್ಚಾಗಿ ಬರುವಂಥ ವ್ಯವಸ್ಥೆಗಳಾಗುತ್ತೆ. ಆ ಕಾರಣದಿಂದ ಇಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿಗಳು ಸಾರ್ವಜನಿಕರನ್ನು ಈ ಸಹಕಾರಿ ಸಂಸ್ಥೆಯತ್ತ ಸೆಳೆಯುವಲ್ಲಿ ತಮ್ಮದೇ ಪಾತ್ರವನ್ನು ವಹಿಸಿ ಅಂತ ಹೇಳುತ್ತಾ, ಈ ಆತ್ಮಶಕ್ತಿ ಸಹಕಾರಿ ವ್ಯವಸ್ಥೆ 32ನೇ ಶಾಖೆಗೆ ಈ ಮೂಲಕ ಶುಭವನ್ನು ಹಾರೈಸುತ್ತಾ, ನಾವು ನಂಬಿರುವಂಥ ಕಟೀಲು ಭ್ರಮರಾಂಬಿಕೆ ಮುಂದಿನ ದಿನಗಳಲ್ಲೂ ಕೂಡ ಇದಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟು ಆ ಮೂಲಕ ಸಂಸ್ಥೆಯನ್ನು ಉತ್ತಮವಾಗಿ ಬೆಳೆಯುವಲ್ಲಿ ಸಹಕಾರವನ್ನು ಆರೋಗ್ಯ ಭಾಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ಶುಭವನ್ನು ಹಾರೈಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮಶಕ್ತಿ ವಿಧೋದೇಶ ಸಹಕಾರಿ ಸಂಘದ 32ನೇ ಶಾಖೆ ಕೆಮ್ರಾಲ್ ಪಕ್ಷಿಕೆರೆಯಲ್ಲಿ ಇಂದು ಅತಿ ಸಂತೋಷದಿಂದ ಉದ್ಘಾಟನೆಗೊಳಿಸಿದಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ನನ್ನ ಆತ್ಮೀಯ ಮಿತ್ರರು ಹಾಗೂ ನಮ್ಮ ಸಹಕಾರಿ ಸಂಘದ ಪ್ರಾರಂಭದಿಂದ, ಯಾಕಂತ ಹೇಳಿದರೆ ಅಂದು
ಸಂಘ 2012 ಉದ್ಘಾಟನೆಗೊಂಡಾಗ ಅಂದಿನ ನಮ್ಮ ಕಾರ್ಯಕ್ರಮದ ಒಂದು ಉದ್ಘಾಟನಾ ಅತಿಥಿಯು ಅವರೇ. ಯಾಕಂತ ಹೇಳಿದ್ರೆ ಅಂದು ನಮ್ಮ ಬ್ಯಾಂಕಿಂಗ್ ಸೇವೆಗೆ ಚಾಲನೆ ನೀಡಿದವರೇ ಉಮಾನಾಥ್ ಕೋಟ್ಯಾನ್ರವರು. ಅವರ ಒಂದು ಬ್ಯಾಂಕಿಂಗ್ ಸೇವೆಯ ಚಾಲನೆ ಇಷ್ಟೊಂದು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಹಾಗೆ ಇಲ್ಲಿ ಒಂದು ನಮ್ಮ ಶಾಖೆಗೆ ದೀಪವನ್ನು ಬೆಳಗಿಸೋದ್ರ ಮೂಲಕ ಒಂದು ಜ್ಯೋತಿಯಾಗಿ ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ ಅಂತ ತಮ್ಮ ಉತ್ತಮ ಒಂದು ಆಶೀರ್ವಚನವನ್ನು ನೀಡಿದಂಥ ನಮ್ಮ ವಂದನೀಯ ಗುರುಗಳೇ ಹಾಗೂ ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಆದರಣೀಯರೇ, ಈ ಒಂದು ಮಹಾಲಿಂಗೇಶ್ವರ ದೇವರ ಆಶೀರ್ವಾದದಿಂದ ಕೇವಲ ನಾವು ನಿಶ್ಚಯ ಮಾಡಿದ್ದು ಒಂದು 10 ದಿವಸದ ಹಿಂದೆ ಪ್ರಾರಂಭ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಎಲ್ಲರೂ ಹೇಳ್ತಾ ಇದ್ರು ನಾವೊಂದು ಸಂಸ್ಥೆ ಪ್ರಾರಂಭ ಮಾಡಬೇಕಾದ್ರೆ ಶುಭ ಮುಹೂರ್ತ ಬೇಕು ಅಂತ. ಆದರೆ ನಮಗೆ ಒಂದು ಅಕ್ಷಯ ತೃತೀಯ ಶುಭ ದಿನದಂದು ಶಾಖೆಯನ್ನು ಪ್ರಾರಂಭ ಮಾಡಬೇಕಂತ ಇಚ್ಛೆ ಮಾಡಿದಾಗ ಈ ಕಟ್ಟಡದ ಮಾಲೀಕರು ಅವರ ಹಿರಿಯರು ನಮ್ಮ ವೇದಿಕೆಯಲ್ಲಿದ್ದಾರೆ, ಶ್ರೀನಿವಾಸ ಕೋಟ್ಯಾನ್ರವರು, ಕಿರಣ್ರವರು ನಮಗೆ ತುಂಬ ಸಹಕಾರ ನೀಡಿ ಕೇವಲ ಒಂದು 10 ದಿವಸದಲ್ಲಿ ಎಲ್ಲ ಒಂದು ಫರ್ನಿಚರ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳನ್ನು ನಾವು ಕೇವಲ ಒಂದು 4-5 ದಿವಸ ಹಿಂದೆ ಮಾತ್ರ ನಾವು ಅವರನ್ನು ಭೇಟಿಯಾಗಿ ಅವರಿಗೆ ಅಥವಾ ಫೋನ್ನ ಮೂಲಕ ಕೇಳಿದಾಗಲೇ ಎಲ್ಲರೂ ಒಪ್ಕೊಂಡಿದ್ದಾರೆ. ನಾನು ಸೀತಾರಾಮಣ್ಣ ಅವರಿಗೆ ನಾನು ಮಾತಾಡಲಿಕ್ಕೆ ಹೋಗುವಾಗ ಅವರು ಇಲ್ಲ ನಾನು ಬರ್ತೇನೆ, ಫೋನಲ್ಲಿ ಹೇಳಿದ ಸಾಕು ನನಗೆ ಬರೋದು ಬೇಡ, ಆದರೂ ಕೂಡ ಮೊನ್ನೆ ಹೋಗಿ ನಾನು ಇನ್ವಿಟೇಷನ್ ಕೊಟ್ಟು ಬಂದೆ. ಧನಂಜಯರು ಕೂಡ ನನಗೆ ಮುಖತ ಎಲ್ಲೂ ಸಿಕ್ಕಿಲ್ಲ, ಫೋನಲ್ಲೇ ಮಾತಾಡಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈಗಾಗಲೇ ಅವರು ಹೇಳಿದಾಗೆ ಒಂದು ಬ್ಯಾಂಕ್ ಬೆಳಿಬೇಕಾದ್ರೆ ಅದು ಸಹಕಾರಿ ಸಂಘ ಬೆಳಿಬೇಕಾದ್ರೆ ಅದರಲ್ಲಿ ಡೆಪಾಸಿಟ್ ಇಟ್ಟವರಿಗಿಂತಲೂ ಮುಖ್ಯ ಸಾಲಗಾರರು. ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಸಾಲ ಯಾವ ರೀತಿ ಇದೆ ಹೇಳಿದರೆ, ನೀವು ಅಗತ್ಯ ಇದೆ ಅಂತ ಹೇಳುವಾಗ ವ್ಯಾಪಾರಿಗಳಿಗೆ 10,000 ರೂಪಾಯಿ ಸಾಲ ಕೇವಲ 1 ಗಂಟೆ ಒಳಗೆ ಸ್ಯಾಂಕ್ಷನ್ ಮಾಡುವಂಥ ವ್ಯವಸ್ಥೆ ನಮ್ಮ ಶಾಖಾ ಸಿಬ್ಬಂದಿಗಳಿಗೆ ನಮ್ಮ ಮ್ಯಾನೇಜರ್ಗೆ ಅವಕಾಶ ಕೊಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಕೆಲವೊಂದು ಸಂದರ್ಭದಲ್ಲಿ ವ್ಯವಹಾರದಲ್ಲಿ ಅಂತ ಅಗತ್ಯ ಬಂದಾಗ ಅವರು ಬೇರೆ ಬೇರೆ ಸಹಕಾರಿ ಸಂಘಗಳು ಅಥವಾ ಬ್ಯಾಂಕ್ಗಳಲ್ಲಿ ಕೇಳಿದಾಗ ಅದು ಪ್ರಧಾನ ಕಚೇರಿಗೆ ಹೋಗಬೇಕು, ಅಲ್ಲಿಂದ ಸ್ಯಾಂಕ್ಷನ್ ಆಗಿ ಬರಬೇಕು ಅಂಥದ್ದಂಥ ಪ್ರಮೇಯಗಳಿರ್ತದೆ. ಆದರೆ ಸರಿಯಾಗಿ ಅವರು ಕಟ್ಟಿದ್ದರು, ನಾನು ಹೇಳಿದಾಗೆ ಅವರು ನಿತ್ಯ ಪಾವತಿ ಮಾಡುವಂಥ 1,000 ರೂಪಾಯಿ ಸಾಲ ತಗೊಂಡ್ರೆ ಅವ್ರು ದಿನಕ್ಕೆ 100 ರೂಪಾಯಿ ಕಟ್ಟಲಿಕ್ಕೆ ಅಂಥ ಒಂದು ಸಾಲಕ್ಕೆ ಬಡ್ಡಿ ಕೂಡ ಕನಿಷ್ಠ ಬಡ್ಡಿ, ಕೇವಲ ಯಾವುದೇ ಚಕ್ರ ಬಡ್ಡಿ ಅಲ್ಲ. ಯಾಕಂದರೆ ಫೈನಾನ್ಸ್ನಾಗೆ ನಾವು ಏನು ಬ್ಯಾಂಕಿಂಗ್ ಸೇವೆಯಲ್ಲಿ ಏನು ಕೊಡ್ತೇವೆ ಅಂಥ ಬಡ್ಡಿಯಲ್ಲಿ ಕೊಡುವಂಥ ಸಾಲ, ಅದು ಸರಿಯಾಗಿ ಕಟ್ಟಿದಾಗ ಪುನಃ ದುಪ್ಪಟ್ಟು ಕೇಳಿದಾಗ ದುಪ್ಪಟ್ಟು ಕೊಡ್ತೇವೆ. ಅದೇ ರೀತಿ ತಗೊಂಡವರು ಈಗ 10,000 ತಗೊಂಡವರು 5 ಲಕ್ಷ ರೂಪಾಯಿ ತನಕ ಸಾಲ ತಗೊಂಡವರು ಕೂಡ ನಮ್ಮಲ್ಲಿದ್ದಾರೆ, ಯಾಕಂದರೆ ದಿನ ಪಾವತಿ ಮಾಡುವಂಥ ಸಾಲ. ಅದೇ ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಅದೆಷ್ಟೋ ಯಾಕಂತ ಹೇಳಿದ್ರೆ ಪಕ್ಷಿಕೆರೆ ಇಳಿದ ಕೂಡಲೇ ಬರುವಂಥದ್ದು ಅಲ್ಲಿ ಹೈಯೆಸ್ಟ್ ಲೇಔಟ್ ಆಗುವಂಥದ್ದು ಎಲ್ಲಿ ಕೇಳಿದ್ರೆ ಪಕ್ಷಿಕೆರೆಯಲ್ಲಿ. ಎಲ್ಲಿ ನೋಡಿದ್ರು ಕೂಡ ಅಲ್ಲಿ ಸುತ್ತ ಮನೆಗಳು. ಯಾಕೆ ನಮ್ಮ ಸಿಬ್ಬಂದಿಗಳು ಒಂದು 2 ದಿವಸದಲ್ಲಿ ಇಲ್ಲಿ ಹೋದಾಗ ನಾವು 2 ದಿವಸ ಸಾಕಾಗೋದಿಲ್ಲ, ಒಂದು 20 ದಿವಸ ತಿರುಗಿದ್ರು ಕೂಡ ಅಷ್ಟು ಮನೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಪ್ರದೇಶದ ಎಲ್ಲ ಮನೆಗಳಿಗೆ ಭೇಟಿ ಕೊಡ್ತೇವೆ. ಹಾಗಾಗಿ ಎಲ್ಲರನ್ನು ನಾವು ಈ ಸಂದರ್ಭದಲ್ಲಿ ಆಮಂತ್ರಣ ಕೊಡಲಿಕ್ಕೆ ಸಾಧ್ಯವಾಗದಿದ್ದರೂ ಕೂಡ ಮುಂದಕ್ಕೆ ನಿಮ್ಮ ಬಳಿಗೆ ಬರ್ತೇವೆ ಅಂತ ಈ ಭಾಗದ ಜನರಲ್ಲಿ ನಾನು ಎಲ್ಲರನ್ನು ಕ್ಷಮೆ ಕೋರುತ್ತಾ ಈ ಕಾರ್ಯಕ್ರಮವನ್ನು ಎಲ್ರಿಗೂ ಕೂಡ ನಮ್ಮ ಸಹಕಾರ ಸಂಘಕ್ಕೆ ಸಹಕಾರ ಬೇಕು. ಹಾಗೆ ನಮ್ಮ ಸಹಕಾರ ಸಂಘದಲ್ಲಿ ನೀವು ಯಾವುದೇ ಒಂದು ಡೆಪಾಸಿಟ್ಗಿರುವಂಥ ಒಂದು ಬಡ್ಡಿದರ ಆಗಲಿ ಅಥವಾ ಸಾಲಕ್ಕೆ ನೀಡುವ ಬಡ್ಡಿಯಾಗಲಿ ಕನಿಷ್ಠ ದರದಲ್ಲಿರ್ತದೆ, ಅದರ ಪ್ರಯೋಜನ ಪಡೆಯಿರಿ. ಹಾಗೂ ಚಿನ್ನಾಭರಣ ಸಾಲಕ್ಕೆ ನಾವು ಅತಿ ಹೆಚ್ಚು ಸಾಲ ನೀಡುವಂಥ ಸಂಸ್ಥೆ ಹೇಳಿದರೆ ನಮ್ಮದೇ ಸಂಸ್ಥೆ. ಯಾಕಂದರೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು 60% ಬಿಟ್ಟು ಚಿನ್ನಾಭರಣ ಸಾಲವನ್ನು ನೀಡಿದ್ದೇವೆ. ಈಗಾಗಲೇ ಕೊರೋನಾ ಸಂದರ್ಭದಲ್ಲಿ ನಾವು ನೋಡಿದಂಥ 4% ಸಾಲ ನಮಗೆ ಒಂದು ದಾರಿದೀಪ ಆಯಿತು. ಈಗ ಈ ಸಂಸ್ಥೆಯಲ್ಲಿ ಎಲ್ಲರೂ ನಮ್ಮ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಹಾಗಾಗಿ ನಮ್ಮ ಸಿಬ್ಬಂದಿಗಳು ಕೂಡ ಕ್ಲಪ್ತ ಸಮಯದಲ್ಲಿ ನೀವು ಕೇಳಿದಾಗ ಸಾಲವನ್ನು ಕೊಡುವಂಥ ವ್ಯವಸ್ಥೆ ಇದೆ. ಹಾಗಾಗಿ ನೀವು ಚಿನ್ನಾಭರಣ ಸಾಲ ಅಷ್ಟೇ ಅಲ್ಲ, ವಾಹನದ ವಿಮೆಯಿಂದ ಹಿಡಿದು ವಾಹನದ ಸಾಲ ಕೂಡ. ಯಾಕಂತ ಹೇಳಿದ್ರೆ ಅದೆಷ್ಟೋ ಮಾಲಕರು ವಾಹನವನ್ನು ಸ್ವಂತ ಖರೀದಿ ಮಾಡಿದಾಗ ರಿಕ್ಷಾ ಚಾಲಕರಾಗಲಿ ಬಸ್ ಮಾಲಕರು ಅವರಿಗೆ ಕೂಡ ನಾವು ಸಾಲ ನೀಡಿದಂಥ ಸಂಸ್ಥೆ. ಅದರ ಪ್ರಯೋಜನವನ್ನು ಕೂಡ ಪಡೀರಿ. ಅಥವಾ ನಿಮಗೊಂದು ಮಂಗಳೂರಿನಲ್ಲಿ ಯಾವುದೋ ಒಂದು ಖಾತೆಗೆ ಹಣ ಹಾಕಬೇಕು ಅಂತ ಹೇಳಿದಾಗ ನೀವು ಮಂಗಳೂರು ಹೋಗಬೇಕಾಗಲಿಲ್ಲ, ನಮ್ಮಲ್ಲಿ ಬಂದು ಕೊಟ್ಟಾಗ ನೆಫ್ಟ್ ಕೇವಲ ಒಂದು 10 ನಿಮಿಷದಲ್ಲೇ ನಿಮ್ಮ ಖಾತೆಗೆ ಹಾಕುವಂಥ ವ್ಯವಸ್ಥೆ ನಮ್ಮಲ್ಲಿದೆ. ಹಾಗಾಗಿ ನೀವು ಬಸ್ಸಿಗೆ ಹೋಗುವಂಥ ಟೈಮ್ ಕೂಡ ಉಳಿತದೆ, ಅದೆಲ್ಲವರ ಸೇವೆಯ ಪ್ರಯೋಜನ ಪಡ್ಕೊಳ್ಳಿ. ಅಷ್ಟೇ ಅಲ್ಲ, ಎಲ್ಲ ರೀತಿಯ ವಿಮಾ ಸೌಲಭ್ಯಗಳ ಸೇವೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಹಾರೈಸಿ, ಈ ಸಂಸ್ಥೆ ಕಳೆದ 12 ವರ್ಷದಲ್ಲಿ ಇಷ್ಟೊಂದು ಲಾಭದಾಯಕವಾಗಿ ಬೆಳಿಬೇಕಾದ್ರೆ ನಿಮ್ಮದೇ ಸಹಕಾರ, ನಿರಂತರವಾಗಿ ಡಿವಿಡೆಂಡ್ ನೀಡಿದಂಥ ಸಂಸ್ಥೆ ಆತ್ಮಶಕ್ತಿ ಸಹಕಾರಿ ಸಂಘ. ಅಷ್ಟೇ ಅಲ್ಲ, ಕಳೆದ ಸಾಲಿನಲ್ಲಿ ನಾವು ಸುಮಾರು
ಒಂದು 2,000 ಕೋಟಿಗೆ ಮುಕ್ಕಿ ವ್ಯವಹಾರವನ್ನು ಮಾಡಬೇಕಾದ್ರೆ, ಹಾಗೆ 3 ಕೋಟಿಗೆ ಮುಗಿ ಲಾಭ ಪಡಿಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಇದೆ, ಮುಂದಕ್ಕೂ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ಸ್ಥಳೀಯ ಎಲ್ಲ ದೈವ ದೇವರುಗಳಿಗೆ ವಂದಿಸುತ್ತಾ, ಮಾಧ್ಯಮ ಮಿತ್ರರು ಕೂಡ ಒಳ್ಳೆಯ ಪ್ರಚಾರವನ್ನು ನೀಡಿದ ನಿಮಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸಿ ಧನ್ಯವಾದಗಳು. ಪಕ್ಷಿಕೆರೆ ಶಾಖೆಯನ್ನು ಅತಿ ಶೀಘ್ರವಾಗಿ ತೆರೆಯಲು ಸಹಕರಿಸಿದ ಕಟ್ಟಡದ ಮಾಲೀಕರಾದ ಶ್ರೀ ಕಿರಣ್ ಕೋಟ್ಯಾನ್ ರವರಿಗೆ ನೆನಪಿನ ಕಾಣಿಕೆಯನ್ನು ನೀಡಬೇಕಾಗಿ ಸಂಘದ ಅಧ್ಯಕ್ಷರಾದ ಚಿತ್ತರಂಜನ್ ಬೋಳರಿ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಸರ್ವರಿಗೂ ವಂದನೆಯನ್ನು ಸಲ್ಲಿಸಬೇಕಾಗಿ ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ನೇಮಿರಾಜ್ ಪಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪಕ್ಷಿಕೆರೆ, ಇದು 32ನೇ ಶಾಖೆ ಈಗಾಗಲೇ ಪ್ರಾರಂಭಗೊಂಡಿದೆ. ಇದರ ಈ ಉದ್ಘಾಟನೆಯನ್ನು ನೆರವೇರಿಸಿದಂತಹ ನಮ್ಮ ನೆಚ್ಚಿನ ಶಾಸಕರು ಆದಂತಹ ಸನ್ಮಾನ್ಯ ಶ್ರೀ ಉಮಾನಾಥ್ ಕೋಟ್ಯಾನ್ ಇವರಿಗೆ ಅತಿ ವಂದನೀಯ ಗುರುಗಳಾದಂಥ ಮೇಲ್ವಿಂಡ್ ನೂರಣ್ಣ ಧರ್ಮಗುರುಗಳು, ಸಂತ ಯೋಧರ ಪುಣ್ಯಕ್ಷೇತ್ರ ಪಕ್ಷಿಕೆರೆ, ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಭದ್ರತಾ ಕೋಟಣೆ ಕೋಶವನ್ನು ಉದ್ಘಾಟನೆ ಮಾಡಿದಂಥ ಶ್ರೀ ಕೆ ಸೀತಾರಾಮ್ ಶೆಟ್ಟಿ, ಆಡಳಿತ ಮುಕ್ತೇಶ್ವರರು, ಶ್ರೀ ಮಾಲಿಂಗೇಶ್ವರ ದೇವಸ್ಥಾನ ಸುರಗಿರಿ ಇವರಿಗೆ ಕುಡಕೀಕೃತ ಬ್ಯಾಂಕಿಂಗ್ಗೆ ಚಾಲನೆ ನೀಡಿದಂಥ ಶ್ರೀ ನವೀನ್ ಹರಿಪಾದೆ ಇವರು ಕೂಡ, ಹಳೆಯಂಗಡಿ ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಉಳಿತಾಯ ಖಾತೆಗೆ ಚಾಲನೆ ನೀಡಿದಂಥ ಮಾಜಿ ಉಪಾಧ್ಯಕ್ಷರ ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಶ್ರೀಮತಿ ಕಸ್ತೂರಿ ಪಂಜ, ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕಟ್ಟಡದ ಮಾಲೀಕರು ಶ್ರೀ ಶ್ರೀನಿವಾಸ್ ಕೋಟ್ಯಾನ್, ಇವರು ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಒಂದು ಸಹಕಾರ ರತ್ನ ಶ್ರೀ ಚಿತ್ತರಂಜನ್ ಬೋಳಾರ್ ಅಧ್ಯಕ್ಷರು, ಆತ್ಮಶಕ್ತಿ ವಿದ್ಯುದೇ ಸಹಕಾರಿ ಸಂಘ, ಇವರಿಗೆ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಂತಹ ಶ್ರೀಮತಿ ಸೌಮ್ಯ ವಿಜಯ್, ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಆತ್ಮಶಕ್ತಿಯ ಸದಸ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇವೆ. ಧನ್ಯವಾದ.